ಹಲೋ ಫ್ರೆಂಡ್ಸ್, ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ಇತ್ತೀಚೆಗಷ್ಟೇ ತೆಲುಗಿನಲ್ಲಿ ರಿಲೀಸ್ ಆಗಿರುವಂತಹ ಮಂಗಳವಾರಂ ಸಿನಿಮಾದ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಈ ಸಿನಿಮಾ 1986 ಕಾಲಘಟ್ಟದಿಂದ ಶುರುವಾಗುತ್ತೆ. ರವಿ ಮತ್ತು ಶೈಲು ಅನ್ನುವಂತಹ ಇಬ್ಬರು ಸಣ್ಣ ಮಕ್ಕಳು ತುಂಬಾ ಸ್ನೇಹದಿಂದ ಇರ್ತಾರೆ. ಇನ್ನು ಶೈಲು ಮದರ್ ಇವಳು ಇನ್ನೂ ಚಿಕ್ಕವಳಿರುವಾಗಲೇ ಸತ್ತು ಹೋಗಿದ್ದರಿಂದ ಅವಳ ಫಾದರ್ ಇನ್ನೊಂದು ಮದುವೆಯನ್ನ ಆಗಿರ್ತಾನೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಶೈಲುವಿನ ಫಾದರ್ ತನ್ನ ಎರಡನೇ ಹೆಂಡತಿಯೊಂದಿಗೆ ತನ್ನ ಹಳ್ಳಿಯ ಮನೆಗೆ ಬರ್ತಾನೆ. ಇನ್ನು ಶೈಲುವನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಶೈಲು ಹೆಸರಲ್ಲಿರುವಂತಹ 3 ಎಕರೆ ಜಮೀನನ್ನ ನನ್ನ ಹೆಸರಿಗೆ ಬರೆದುಕೊಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಶೈಲುವಿನ ಅಜ್ಜಿ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಅವಳ ತಂದೆ ಮಗಳನ್ನ ಜೊತೆಯಲ್ಲಿ ಕರೆದುಕೊಳ್ಳದೆ ಅವಳನ್ನಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ. ಇನ್ನು ತನ್ನ ತಂದೆ ತನ್ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತ ಶೈಲು ಹೇಳ್ತಾ ಇದ್ರೆ ಅಲ್ಲಿಗೆ ಬಂದಂತ ರವಿ ಅವಳನ್ನ ಸಮಾಧಾನ ಮಾಡ್ತಾನೆ. ಜೊತೆಗೆ ನಮ್ಮೂರಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಮಗಿರುವಂತಹ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗ್ತವೆ ಅಂತ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೀಪವನ್ನು ಹಚ್ಚಿಸ್ತಾನೆ. ಇನ್ನು ಅಲ್ಲಿಗೆ ಬಂದಂತ ರವಿಯ ಫಾದರ್ ಹೇಳಿದ ಕೆಲಸವನ್ನು ಮಾಡದೆ ಇಲ್ಲೇನ್ ಮಾಡ್ತಾ ಇದ್ದೀಯ ಅಂತ ಹೇಳಿ ಅವನನ್ನ ಹೊಡಿತಾನೆ. ಇದರಿಂದಾಗಿ ರವಿ ಅಳತ ಅಲ್ಲಿಂದ ಹೊರಟು ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ರವಿಯ ಫಾದರ್ ಅಷ್ಟು ಒಳ್ಳೆಯವನೇನೂ ಅಲ್ಲ. ಆತ ಶೈಲು ಚಿಕ್ಕ ಹುಡುಗಿ ಅನ್ನೋದನ್ನು ಕೂಡ ನೋಡದೆ ಅವಳ ಮೇಲೆ ಕೈ ಹಾಕಿ ಎಲ್ಲೆಲ್ಲೋ ಸವರ್ತಾ ಅವಳನ್ನ ಹಿಂಸಿಸ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೈಲು ಮೆಚ್ಯೂರ್ ಆಗಿದ್ದಾಳೆ ಅಂತ ಶೈಲುವಿನ ಅಜ್ಜಿ ಶೈಲುವಿನ ಫಾದರ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಆದ್ರೆ ಅದಕ್ಕೆ ಅವರು ಅವಳ ಹೆಸರಲ್ಲಿರುವಂತಹ ಜಮೀನನ್ನ ನನ್ನ ಹೆಸರಿಗೆ ಬರ್ತಕೊಡ್ರಿ ಅಂದ್ರೆ ನಿಮ್ಮಿಂದ ಬರ್ಕೊಡೋದಕ್ಕಾಗಲ್ಲ, ಆದ್ರೆ ಇಂಥದಕ್ಕೆಲ್ಲ ನಾನ್ ಬೇಕು, ಆದ್ರೆ ಬಿಲ್ಕುಲ್ ನಾನು ಬರೋದಕ್ಕಾಗಲ್ಲ ಅಂತಾರೆ. ಇನ್ನು ಅದೇ ದಿನ ರಾತ್ರಿ ಅಕಸ್ಮಾತ್ ಆಗಿ ರವಿಯ ಮನೆಗೆ ಬೆಂಕಿ ಬೀಳುತ್ತೆ. ಅಂಡ್ ಆ ಬೆಂಕಿಯಲ್ಲಿ ರವಿ ಮತ್ತು ಅವನ ಫಾದರ್ ಇಬ್ಬರು ಕೂಡ ಸತ್ತು ಹೋಗ್ತಾರೆ. ಸೀನ್ ಕಟ್ ಮಾಡಿದ ಸ್ಟೋರಿ 10 ವರ್ಷಗಳ ನಂತರ ಶುರುವಾಗುತ್ತೆ. 1996 ಅಕ್ಟೋಬರ್ 8ರ ಮಧ್ಯರಾತ್ರಿ ಒಬ್ಬ ಲೇಡಿ ತನ್ನ ಎರಡೂ ಕೈಗಳಲ್ಲಿ ಬೆಂಕಿಯ ಕುಂಡಗಳನ್ನ ಹಿಡಿದುಕೊಂಡು ನೃತ್ಯ ಮಾಡ್ತಾ ನಡೆದು ಹೋಗ್ತಾ ಇರೋದು ಕಾಣಿಸುತ್ತೆ. ಮಾರನೇ ದಿನ ಬೆಳಿಗ್ಗೆ ಊರಿನ ಎಲ್ಲರೂ ಕೂಡ ಅವರವರ ಕೆಲಸಗಳಲ್ಲಿ ಅವರವರು ಇರಬೇಕಾದ್ರೆ ಅಲ್ಲೊಂದು ಗೋಡೆಯ ಮೇಲೆ ಯಾರೋ ಏನೋ ಬರ್ತಿರೋದನ್ನ ಕೇಳಿ ಎಲ್ಲರೂ ಅಲ್ಲಿಗೆ ಸೇರ್ತಾರೆ. ಇನ್ನು ಜನರೆಲ್ಲರೂ ಕೂಡ ಅಲ್ಲಿ ಏನ್ ಮಾಡ್ತಾ ಇದಾರೆ ಅನ್ಕೊಂಡು ಆ ಊರಿನ ಕಸಿರಾಜು ಮತ್ತು ಪುಲಿರಾಜು ಅಲ್ಲಿಗೆ ಬರ್ತಾರೆ. ಇನ್ನು ಈ ಪುಲಿರಾಜಿಗೆ ಕಣ್ಣುಗಳು ಕಾಣಿಸೋದಿಲ್ಲ, ಆದ್ರೆ ಇವರಿಬ್ರು ಕೂಡ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ. ಆಗಲೇ ಅವರ ಹತ್ರಕ್ಕೆ ಡ್ಯಾನಿಯಲ್ ಬರ್ತಾನೆ. ಇನ್ನು ಡ್ಯಾನಿಯಲ್ಗೆ ಓದೋದಕ್ಕೆ ಬರೋದಿಲ್ಲವಾದ್ದರಿಂದ ಆ ಗೋಡೆಯ ಮೇಲೆ ಏನ್ ಬರ್ದಿದೆ ಅನ್ನೋದನ್ನ ಓದಿಳು ಅಂತ ಕಸಿರಾಜುವನ್ನ ಕೇಳ್ತಾನೆ. ಅದಕ್ಕೆ ಕಸಿರಾಜು ಅಯ್ಯೋ ಅಲ್ಲೇನಿಲ್ಲ, ಮೊದಲು ನೀನ್ ಮನೆಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಡ್ಯಾನಿಯಲ್ ಮಾತ್ರ ಪಟ್ಟು ಬಿಡದೆ ಏನು ಇಲ್ಲ ಅಂದ್ರೆ ಹಿಂಗಾಗುತ್ತೆ, ಅಲ್ಲೇನು ಬರ್ದಿದಾರಲ್ವಾ ಅಂತ ಕೇಳ್ತಾನೆ. ಇದರಿಂದಾಗಿ ಆ ಕಸಿರಾಜು ಗೋಡೆ ಮೇಲೆ ಬರೆದಿರೋದನ್ನ ಒತ್ತಾನೆ. ಇನ್ನು ಆ ಗೋಡೆಯ ಮೇಲೆ ಏನ್ ಬರ್ದಿರುತ್ತೆ ಅಂದ್ರೆ ಡ್ಯಾನಿಯಲ್ ವೈಫ್ ಮೇರಿಗೆ ಮತ್ತು ರಾಜು ಅನ್ನುವಂತ ವ್ಯಕ್ತಿಗೆ ಅಕ್ರಮ ಸಂಬಂಧವಿದೆ ಅಂತ. ಹಾಗಾಗಿ ಊರವರೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರ ಈ ಸಂಬಂಧವನ್ನ ಒಪ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದಂತೆ ಬರ್ದಿರ್ತಾರೆ. ಇದರಿಂದಾಗಿ ತಕ್ಷಣ ಸಿಟ್ಟಾಗಿ ಹೋದಂತ ಡ್ಯಾನಿಯಲ್ ನಾನು ಅವರಿಬ್ಬರನ್ನು ಕೂಡ ಈಗಲೇ ಕೊಂದಾಗ್ತೀನಿ ಅಂತ ಕೋಪದಿಂದ ಉರಿದು ಬೀಳ್ತಾ ಮನೆ ಕಡೆ ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆ ಊರಿನ ಬಾಳೆ ತೋಟದ ಮಧ್ಯದಲ್ಲಿರುವಂತಹ ಬಾವಿಯಲ್ಲಿ ಡ್ಯಾನಿಯಲ್ ವೈಫ್ ಮೇರಿ ಮತ್ತು ರಾಜು ಇಬ್ಬರು ಸತ್ತೋಗಿರೋದು ಕಾಣಿಸುತ್ತೆ. ಇನ್ನು ಆ ವಿಷಯ ತಿಳಿದು ಊರವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆ ಗೋಡೆ ಮೇಲೆ ಯಾರೋ ಏನೋ ಬರೆಯೋದಂದ್ರೆ ಏನು, ಮತ್ತೆ ಇವರಿಬ್ರು ಕೂಡ ಸತ್ತೋಗಿರೋದು ಅಂದ್ರೆ ಏನು ಅಂತ ಎಲ್ಲರೂ ತಲೆ ಕೆಡಿಸಿಕೊಳ್ಳತೊಡಗ್ತಾರೆ. ಇನ್ನು ಸತ್ತುವಂತ ರಾಜು ಆ ಊರಿನ ರುದ್ರನಿಗೆ ಒಬ್ಬ ಒಳ್ಳೆ ಫ್ರೆಂಡು, ಹೀಗಾಗಿ ಅವನು ತನ್ನ ಫ್ರೆಂಡ್ ಸಾವಿಗೆ ಕಾರಣವಾದಂತಹ ಆ ಗೋಡೆಯ ಮೇಲೆ ಬರೆದವನು ಯಾರು ಅನ್ನೋದನ್ನ ತಿಳ್ಕೊಂಡು ಅವನನ್ನ ಕೊಲ್ಲಬೇಕು ಅಂದ್ಕೊಳ್ತಾನೆ. ಇನ್ನು ಆ ಊರಿಗೆ ಹೊಸ ಸಬ್ ಇನ್ಸ್ಪೆಕ್ಟರ್ ಆಗಿ SI ಮಾಯಾ ಬಂದಿರ್ತಾಳೆ. ಇನ್ನು ಆ ಡೆಡ್ ಬಾಡಿಗಳ ಹತ್ರಕ್ಕೆ ಬಂದು ಎನ್ಕ್ವೈರಿ ಮಾಡಿದ್ರೆ ಡ್ಯಾನಿಯಲ್ ನಡೆದ ವಿಷಯವನ್ನ ಹೇಳ್ತಾನೆ. ಇನ್ನು ಆ ಊರಿನ ಫೋಟೋಗ್ರಾಫರ್ ಆದಂತ ವಾಸು ಅಲ್ಲಿಗೆ ಬಂದು ಆ ಡೆಡ್ ಬಾಡಿಗಳ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ತಾನೆ. ಇನ್ನು SI ಮಾಯಾ ಆ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಅಂತ ತನ್ನಿಬ್ಬರು ಕಾನ್ಸ್ಟೇಬಲ್ಸ್ಗೆ ಹೇಳ್ತಾಳೆ. ಆದ್ರೆ ಆ ಊರಿನ ಜನ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮೂರಿನ ಸಂಪ್ರದಾಯಗಳ ಪ್ರಕಾರ ಇಲ್ಲಿವರೆಗೂ ಕೂಡ ಯಾರನ್ನೂ ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ಅಂತಾರೆ, ಮತ್ತು ನಮ್ಮೂರಿನ ಜಮೀನ್ದಾರ್ ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅಂತಾರೆ. ಸೊ ಅದೇ ಟೈಮ್ಗೆ ಸರಿಯಾಗಿ ಜಮೀನ್ದಾರ್ ಪ್ರಕಾಶ್ ಬಾಬು ಅಲ್ಲಿಗೆ ಬರ್ತಾನೆ. ಸೊ ಆಗ SI ಮಾಯಾ ಇವರಿಬ್ಬರ ಸಾವಿನ ಬಗ್ಗೆ ನಮ್ಗೊಂದಷ್ಟು ಅನುಮಾನಗಳಿದ್ದಾವೆ, ಹಾಗಾಗಿ ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಅಂತಾಳೆ. ಅದಕ್ಕೆ ಜಮೀನ್ದಾರ್ ಯಾವನೋ ತಲೆಕೆಟ್ಟನು ಗೋಡೆ ಮೇಲೆ ಏನೇನೋ ಬರ್ತಾ ಆ ಅವಮಾನವನ್ನ ಸಹಿಸಲಾಗದೆ ಇವರಿಬ್ಬರು ಕೂಡ ಸತ್ತೋಗಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅನುಮಾನ ಏನು ಪಡೋದಕ್ಕೆ ಹೋಗ್ಬಿಡಿ, ಈ ಡೆಡ್ ಬಾಡಿಗಳಿಗೆ ಪೋಸ್ಟ್ ಮಾರ್ಟಮ್ ಅವಶ್ಯಕತೆ ಇಲ್ಲ ಅಂತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಒಬ್ಬ RMP ಡಾಕ್ಟರ್ ಅನ್ನ ನೋಡ್ತೇವೆ. ಆತ ಒಬ್ಬ ಪೇಷಂಟ್ ಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಈತನಿಗೆ ಜಾಂಡಿಸ್ ಜಾಸ್ತಿ ಆಗ್ತಾ ಇದೆ, ಇದು ಕಡಿಮೆ ಆಗ್ಬೇಕಂದ್ರೆ ನೀವು ಪಟ್ಟಣದಲ್ಲಿ ಇರುವಂತ ಹಾಸ್ಪಿಟಲ್ ಗೆ ಹೋಗಿ ಅಡ್ಮಿಟ್ ಆಗ್ಬೇಕು ಅಂತ ಹೇಳ್ತಾನೆ. ಇನ್ನು ಆ ಹುಡುಗನ ಪೇರೆಂಟ್ಸ್ ತುಂಬಾ ಬಡವರಾದ್ದರಿಂದ ಆ ಡಾಕ್ಟರೇ ಒಂದಷ್ಟು ದುಡ್ಡನ್ನು ಕೊಟ್ಟು ಅವರನ್ನ ಪಟ್ಟಣಕ್ಕೆ ಕಳಿಸಿಕೊಡ್ತಾನೆ. ಇನ್ನು ಈ ಹುಡುಗ ನಾನಿ ಮತ್ತು ನಾವಾಗ್ಲೇ ನೋಡಿದಂತ ರುದ್ರನ ತಂಗಿ ಇಬ್ರು ಕೂಡ ಲವಲ್ ಇರ್ತಾರೆ. ಆದ್ರೆ ನನಗೆ ಆ ರುದ್ರನ ಹತ್ರ ಮಾತಾಡುವಂತ ಧೈರ್ಯವಿರೋದಿಲ್ಲ. ಒಂದಿನ ನಾನಿ ಗೋವಿಂದಯ್ಯನ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳೋದಕ್ಕಂತ ರುದ್ರನ ಮನೆಗೆ ಹೋಗ್ತಾನೆ. ಆದ್ರೆ ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ತಿಳ್ಕೊಂಡು ರುದ್ರನ ತಂಗಿಗೆ ಕಿಸ್ ಮಾಡ್ತಾನೆ. ಆದ್ರೆ ಅದೇ ಟೈಮ್ಗೆ ಸರಿಯಾಗಿ ರುದ್ರ ಮನೆ ಕಡೆ ಬರ್ತಾ ಇರುವಂತ ಸೌಂಡ್ ಕೇಳಿದ್ದರಿಂದ ನಾನಿ ಮನೆಯಿಂದ ಹೊರಕ್ಕೆ ಬರ್ತಾನೆ. ಆಗ ರುದ್ರ ಅವನನ್ನ ನೋಡಿ ಏನ್ ಇಲ್ಲೆಲ್ಲ ಓಡಾಡ್ತಾ ಇದೆಯಾ ಅಂತ ಕೇಳಿದಾಗ ನಾಳೆ ಗೋವಿಂದಯ್ಯ ಅವರ ಮನೆಯಲ್ಲಿ ಫಂಕ್ಷನ್ ಇದೆ, ಹಾಗಾಗಿ ನಿಮ್ಗೆ ಹೇಳ್ಕಳಿಸಿದ್ರು ಅದಕ್ಕೆ ಬಂದೆ ಅಂತ ಹೇಳ್ತಾನೆ.
ಇನ್ನು ಆ ಗೋವಿಂದಯ್ಯನ ಮನೆಯಲ್ಲಿ ಫಂಕ್ಷನ್ ನಡೀತಾ ಇರಬೇಕಾದ್ರೆ ನಮ್ಮ ಊರಿನ ಗೋಡೆ ಮೇಲೆ ಯಾರು ಬರ್ತಿರ್ಬೋದು ಅಂತ ಡಿಸ್ಕಷನ್ ಅನ್ನ ಶುರು ಮಾಡ್ತಾರೆ. ಇನ್ನು ಆ ಡಿಸ್ಕಷನ್ ಟೈಮಲ್ಲಿ ರುದ್ರ, ನನಗ್ಯಾಕೋ ಆ ಫೋಟೋಗ್ರಾಫರ್ ಆದಂತ ವಾಸುವಿನ ಮೇಲೆ ಡೌಟ್ ಇದೆ, ಯಾಕಂದ್ರೆ ಹೋದ ವರ್ಷ ರಾಜುಗೆ ಮತ್ತು ವಾಸುಗೆ ಒಂದು ದೊಡ್ಡ ಜಗಳ ಆಗಿತ್ತು, ಹಾಗಾಗಿ ಅವನೇ ಸೇಡನ್ನ ತೀರಿಸ್ಕೊಳ್ಬೇಕಂತ ಹೀಗೆಲ್ಲ ಮಾಡಿರ್ಬೋದು ಅಂತಾನೆ. ಇನ್ನು ರುದ್ರ ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡಂತಹ ವಾಸುವಿನ ತಮ್ಮ ಅದನ್ನ ಕೇಳಿಸ್ಕೊಂಡೋಗಿ ತನ್ನ ಅಣ್ಣನಿಗೆ ಹೇಳ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ವಾಸು ರುದ್ರನ ಹತ್ರಕ್ಕೆ ಬಂದು ಅವನ ಮೇಲೆ ಜಗಳ ಮಾಡತೊಡಗ್ತಾನೆ. ಇದರಿಂದಾಗಿ ಆ ಚಿಕ್ಕ ಜಗಳ ದೊಡ್ಡದಾಗಿ ಹೋಗಿ ಗೋವಿಂದಯ್ಯನ ಮನೆಯ ಫಂಕ್ಷನ್ ಹಾಳಾಗಿ ಹೋಗುತ್ತೆ. ಕೊನೆಗೆ ಗೋವಿಂದಯ್ಯ ಜೋರಾಗಿ ಕೂಗಾಡಿ ಆ ಜಗಳವನ್ನು ನಿಲ್ಲಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಊರಿನ ಮಹಾಲಕ್ಷ್ಮಿ ದೇವಸ್ಥಾನದ ಪೂಜಾರಿ ಸದ್ಯದಲ್ಲೇ ಜಾತ್ರೆಯನ್ನು ನಡೆಸಬೇಕು ಅನ್ನುವಂತ ಉದ್ದೇಶದಿಂದ ಜಮೀನ್ದಾರ್ ಹತ್ರಕ್ಕೆ ಬಂದು ದುಡ್ಡನ್ನು ಕೇಳ್ತಾನೆ. ಆದ್ರೆ ಆ ಜಮೀನ್ದಾರ್ ಮಾತ್ರ, ನನ್ನನ್ನು ಹುಟ್ಟಿಸಿದಂತ ನಮ್ಮಪ್ಪ ಯಾವಾಗ್ಲೂ ಈಗೇನೆ ದಾನ ಧರ್ಮ ಅಂತ ಹೇಳಿ ದಾನ ಮಾಡಿ ಮಾಡಿ ಇರೋಬರೋ ಆಸ್ತಿ ಎಲ್ಲವನ್ನು ಕೂಡ ಖಾಲಿ ಮಾಡ್ದ ಅಂತ ಯಾವಾಗ್ಲೂ ಕೂಡ ಸತ್ತು ಹೋಗಿರುವಂತ ಅವನಪ್ಪನ ಮೇಲೆ ಸಿಟ್ಟಾಗ್ತಾನೆ ಇರ್ತಾನೆ. ಆದ್ರೆ ಈಗ ಪೂಜಾರಿ ಬಂದು ದುಡ್ಡನ್ನು ಕೇಳಿದ್ದರಿಂದ ಸಿಟ್ಟಾಗಿ ಹೋದಂತ ಜಮೀನ್ದಾರ್ ಆ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ಪೇಂಟ್ ಅನ್ನು ಹೊಡಿಸ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ಆದ್ರೆ ನಮ್ಮ ಮನೆಗೆ ಪೇಂಟ್ ಹೊಡಿಸಿ ಎಷ್ಟು ವರ್ಷಗಳಾಯ್ತು ಗೊತ್ತಾ, ಹಾಗಾಗಿ ದುಡ್ಡಿಲ್ಲ ಏನಿಲ್ಲ ಇಲ್ಲಿಂದ ಹೊರಟೋಗು ಅಂತಾನೆ. ಅದಕ್ಕೆ ಆ ಪೂಜಾರಿ, ನೀವೇ ಈಗಂದ್ರೆ ಹೇಗೆ ಅಂತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ಜಮೀನ್ದಾರ್ ತನ್ನ ಹತ್ರ ಇದ್ದಂತ ಬಂದೂಕನ್ನ ಅವನ ಕಡೆ ಇಟ್ಕೊಂಡು, ಇದರಲ್ಲಿ ಎರಡು ಬುಲೆಟ್ಗಳಿರ್ತವೆ, ಅದರಲ್ಲಿ ಒಂದನ್ನ ಯೂಸ್ ಮಾಡಿದೀನಿ, ನೀನು ಮತ್ತೆ ದುಡ್ಡು ಅದು ಇದು ಅಂತಂದ್ರೆ ಇನ್ನೊಂದು ಬುಲೆಟ್ ಅನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದರಿಂದ ಭಯಪಟ್ಟಂತ ಪೂಜಾರಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಹಾಗೆ ಹೊರಟೋಗ್ತಾ ಇದ್ದಂತ ಪೂಜಾರಿಯನ್ನ ಜಮೀನ್ದಾರನ ಹೆಂಡತಿಯಾದಂತ ರಾಜೇಶ್ವರಿ ದೇವಿ ಹತ್ರಕ್ಕೆ ಕರೆದು ಅವ್ರ ಯಾವ್ದೋ ಟೆನ್ಷನ್ ಅಲ್ಲಿದ್ದಾರೆ, ಹಾಗಾಗಿ ಈಗೆಲ್ಲ ಮಾತಾಡ್ತಿದ್ದಾರೆ. ಊರಲ್ಲಿ ಏನೇ ಆಗ್ಬೇಕಂದ್ರು ನನ್ಗೊಂದು ಮಾತು ಹೇಳಿ ಅಂತ ಹೇಳಿದ್ನಲ್ವಾ ಅಂತ ಹೇಳಿ ಆ ಪೂಜಾರಿ ಕೈಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಕಳಿಸ್ತಾಳೆ. ಇನ್ನು ತನ್ನ ಹೆಂಡತಿ ಆ ಪೂಜಾರಿಗೆ ದುಡ್ಡನ್ನು ಕೊಟ್ಟಿದ್ದರಿಂದ ಸಿಟ್ಟಾಗಿ ಹೋದಂತ ಜಮೀನ್ದಾರ್ ನಾನು ಅವ್ನ್ ದುಡ್ಡು ಕೊಡೋದಕ್ ಆಗಲ್ಲ ಅಂತ ಹೇಳಿದೆ, ನಿನ್ಗೆ ಯಾವನ್ ಕೊಡೋದು ಕೇಳ್ದ ಅಂತ ಬೈತಾನೆ. ಅದಕ್ಕೆ ಅವನ ಹೆಂಡತಿ ರಾಜೇಶ್ವರಿ ದೇವಿ, ಈ ಊರಿನ ಜನರೆಲ್ಲರೂ ಕೂಡ ನಿಮ್ಮ ಮೇಲೆ ತುಂಬಾ ಗೌರವವನ್ನು ಇಟ್ಕೊಂಡಿದ್ದಾರೆ, ಹಾಗಾಗಿ ಆ ಗೌರವ ಹೋಗ್ಬಾರ್ದು ಅಂತ ದುಡ್ಡನ್ನು ಕೊಟ್ಟೆ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಮಂಗಳವಾರ ರಾತ್ರಿ ಎಲ್ಲರೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬವನ್ನ ಮಾಡ್ತಾ ಇರ್ತಾರೆ. ಕೆಲವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರೆ ಇನ್ ಕೆಲವರು ಹುಲಿ ವೇಷಗಳನ್ನ ಹಾಕೊಂಡು ಕುಣಿತಾ ಇರ್ತಾರೆ. ಅಂಡ್ ಅದೇ ಟೈಮಲ್ಲಿ ಊರಿನ ಹೊರಗೆ ಇರುವಂತ ಹೊಲದಲ್ಲಿ ಮಹಾಲಕ್ಷ್ಮಿಯ ಮುಖವಾಡವನ್ನ ಧರಿಸಿದಂತಹ ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಆ ಗೋಡೆಯ ಮೇಲೆ ಯಾರೋ ಏನೋ ಬರ್ದಿದ್ದಾರೆ ಅನ್ನೋದನ್ನ ಕೇಳಿ ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಸೇರ್ತಾರೆ. ಈ ಸಾರಿ ಗೋಡೆಯ ಮೇಲೆ ಕೃಷ್ಣ ಮತ್ತು ನಾಗಮಣಿಯ ನಡುವೆ ಅಕ್ರಮ ಸಂಬಂಧವಿದೆ ಅನ್ನೋದನ್ನ ಬರೆದು ಊರಿನವರೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರ ಈ ಸಂಬಂಧವನ್ನು ಒಪ್ಕೊಳ್ಬೇಕು ಅಂತ ಬರ್ತಿರ್ತಾರೆ. ತೀರಾ ನೋಡಿದ್ರೆ ಕೃಷ್ಣ ಮತ್ತು ನಾಗಮಣಿ ಶವಗಳು ಆ ಊರಲ್ಲಿದ್ದಂತ ಒಂದು ಮರದ ಕೊಂಬೆಯಲ್ಲಿ ನೇತಾಡ್ತಾ ಇರ್ತವೆ. ಇನ್ನು ಇದನ್ನ ನೋಡಿದಂತ ಊರಿನ ಜನರೆಲ್ಲರೂ ಕೂಡ ಪ್ರತಿ ಮಂಗಳವಾರ ಕೂಡ ಏನಿದೆಲ್ಲ ಆಗ್ತಾ ಇದೆ ಅಂತ ಭಯಪಡ ತೊಡಗ್ತಾರೆ. ಆಗ ಎಸ್ಐ ಮಾಯಾ ಜಮೀನ್ದಾರ್ ಜೊತೆ ಇದೆಲ್ಲವನ್ನೂ ಕೂಡ ನಿಮ್ಮೂರಿನಲ್ಲಿರುವಂತ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಹೋದ್ವಾರ ಬಾವಿ ಹತ್ರ ಸತ್ತೋದವರನ್ನ ಮತ್ತು ಈಗ ಇವರಿಬ್ಬರನ್ನ ಯಾರೋ ಬೇಕಂತಲೇ ಕೊಂದಿದ್ದಾರೆ ಅಂತ ಹೇಳ್ತಾಳೆ. ಹಾಗಾಗಿ ಈ ಡೆಡ್ ಬಾಡಿಗಳನ್ನ ಈ ಸಾರಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಲೇಬೇಕು ಅಂತಾಳೆ. ಆಗ ಆ ಊರಿನ ಫೋಟೋಗ್ರಾಫರ್ ವಾಸು ಬಂದು ಆ ಡೆಡ್ ಬಾಡಿಗಳ ಫೋಟೋಗಳನ್ನ ತೆಗಿತಾನೆ. ಆಗ ಎಸ್ಐ ಮಾಯಾ ಅಯ್ಯಪ್ಪ ಜೊತೆ ಮಾತಾಡ್ತಾ, ಅಸಲು ಈ ಹತ್ಯೆಗಳನ್ನ ಮಾಡ್ತಾ ಇರುವಂತ ವ್ಯಕ್ತಿಯ ಮೋಟಿವ್ ಏನು ಅನ್ನೋದೇ ಅರ್ಥವಾಗ್ತಾ ಇಲ್ಲ, ಈ ಎಲ್ಲಾ ಹತ್ಯೆಗಳನ್ನು ಕೂಡ ಆತ್ಮಹತ್ಯೆಗಳಂತೆ ಚಿತ್ರಿಸ್ತಾ ಇದ್ದೇನೆ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ಕ್ಲೂ ಕೂಡ ಸಿಗ್ತಾ ಇಲ್ಲ ಅಂತಾಳೆ. ಖಂಡಿತವಾಗಿ ಊರಲ್ಲಿರುವಂತ ಯಾವುದೋ ಒಬ್ಬ ವ್ಯಕ್ತಿನೇ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಏನಾದ್ರೂ ಕ್ಲೂ ಸಿಕ್ಬಿಡುತ್ತೆ ಅನ್ಕೊಂಡು ಸತ್ತು ಹೋದಂತ ಮೇರಿಯ ಶವವನ್ನು ಕೂಡ ಇಲ್ದಂತೆ ಮಾಡಿದಾನೆ ಅಂತಾಳೆ. ಇನ್ನು ಎಸ್ಐ ಅಯ್ಯಪ್ಪನನ್ನ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಯಾವಾಗ ಬರ್ತವೆ ಅಂತ ಕೇಳಿದಾಗ, ಒಂದು ವಾರದಲ್ಲಿ ಬರ್ಬೋದು ಮೇಡಮ್ ಅಂತಾನೆ. ಇನ್ನು ಆ ಊರಿನ ಜನರೆಲ್ಲರೂ ಕೂಡ ಆ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ಸೇರಿ ಅಸಲು ಈ ಹತ್ಯೆಗಳನ್ನ ಯಾರು ಮಾಡ್ತಿದ್ದಾರೆ, ಯಾಕಿದ್ದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಹೇಗಾದ್ರೂ ಮಾಡಿ ಕಂಡಿಡಿಲೇಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ದೇವಸ್ಥಾನದ ಪೂಜಾರಿ ಹೇಳ್ತಾನೆ, ಜಮೀನ್ದಾರ್ ಅವರ ಅಪ್ಪ ಇದ್ದಂತ ಕಾಲದಲ್ಲೂ ಕೂಡ ಇದೇ ತರದ ಘಟನೆಗಳು ನಡೆದಿದ್ವು, ಆ ಟೈಮಲ್ಲಿ ಎಲ್ಲರೂ ಕೂಡ ರಕ್ತ ಕಾರಿಕೊಂಡು ಸತ್ತು ಹೋಗ್ತಾ ಇದ್ರು, ಆ ಟೈಮಲ್ಲಿ ಹೋಮ ಹವನಗಳನ್ನ ಮಾಡಿದ್ದರಿಂದ ಆ ಸಾವುಗಳು ನಿಂತು ಹೋಗಿತ್ತು, ಮತ್ತು ಈಗಲೂ ಕೂಡ ಆ ಮಹಾಲಕ್ಷ್ಮಿಗೆ ಇಷ್ಟವಾದಂತ ಮಂಗಳವಾರದ ದಿನಗಳಲ್ಲಿ ಈ ಹತ್ಯೆಗಳಾಗ್ತಾ ಇದ್ದಾವೆ ಅಂತ ಹೇಳ್ತಾನೆ. ಮತ್ತು ಆ ಮಹಾಲಕ್ಷ್ಮಿ ದೇವಿಯನ್ನ ಶಾಂತಗೊಳಿಸೋದಕ್ಕೋಸ್ಕರ ಹೋಮವನ್ನ ನಡೆಸ್ತೀವಿ ಅಂತ ಹೇಳ್ತಾನೆ. ಇನ್ನು ವಾಸು ಕೂಡ ಪೂಜಾರಿ ಅವರು ಹೇಳಿದ್ದು ನಿಜನೇ ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನನೇ ಮಂಗಳವಾರ ಆಗಿದ್ದರಿಂದ ಗೋವಿಂದಯ್ಯ ರುದ್ರ ಮತ್ತು ವಾಸು ಜೊತೆ ನಮ್ಮೂರಿನ ಯುವಕರೆಲ್ಲರೂ ಕೂಡ ಬೀದಿ ಬೀದಿಯಲ್ಲಿ ಕಾಯ್ತಾ ಕೂತ್ಕೊಳ್ಳಿ, ಮತ್ತು ಆ ಗೋಡೆಯ ಮೇಲೆ ಬರೆಯುವಂತ ವ್ಯಕ್ತಿ ಯಾರು ಅನ್ನೋದನ್ನ ಮೊದಲು ಕಂಡಿಡೀರಿ ಅಂತ ಹೇಳ್ತಾನೆ. ಇನ್ನು ಊರಲ್ಲಿ ಪ್ರತಿ ಮಂಗಳವಾರವೂ ಕೂಡ ಅಕ್ರಮ ಸಂಬಂಧಗಳ ಸಾವು ನಡೀತಾ ಇರೋದ್ರಿಂದ ಇವತ್ ರಾತ್ರಿ ಯಾರು ಕೂಡ ಮನೆಗಳಿಂದ ಹೊರಕ್ಕೆ ಬರೋದಕ್ಕೆ ಹೋಗ್ಬೇಡಿ, ಅವರವರ ಮನೆಗಳಲ್ಲಿ ಅವರು ಸೇಫ್ ಆಗಿರಿ ಅಂತ ಪುಲಿರಾಜಿಗೆ ಹೇಳಿ ದಂಡೋರ ಹೊಡಿಸ್ತಾನೆ. ಇನ್ನು ಪ್ರತಿ ಮಂಗಳವಾರದಂತೆ ಒಬ್ಬ ಲೇಡಿ ತನ್ನ ಎರಡೂ ಕೈಗಳಲ್ಲಿ ಬೆಂಕಿಯ ಕುಂಡಗಳನ್ನು ಇಟ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾಳೆ.
ಇನ್ನು ರುದ್ರ ತನ್ನೂರಿನ ಜನರನ್ನ ಇಟ್ಕೊಂಡು ಬೀದಿಗಳಲ್ಲಿ ಕಾವಲು ಕಾಯ್ತಾ ಇರ್ತಾನೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಮುಸುಕನ್ನ ಹಾಕೊಂಡು ಊರ್ನೊಳಕ್ಕೆ ಬರ್ತಾನೆ. ಇನ್ನು ಆತ ಒಂದು ಮನೆ ಹತ್ರಕ್ಕೆ ಹೋಗಿ ಗೋಡೆಯ ಮೇಲೆ ಏನೇನೋ ಬರೆಯದಕ್ಕಂತ ಹೋದಾಗ ರುದ್ರ ಮತ್ತು ಊರಿನ ಜನರೆಲ್ಲರೂ ಕೂಡ ಅವನನ್ನ ಇಟ್ಕೊಳ್ತಾರೆ. ಇನ್ನು ಮುಖಕ್ಕೆ ಮಾಸ್ಕ್ ತರ ಬಟ್ಟೆಯನ್ನ ಕಟ್ಕೊಂಡಿದ್ದಂತ ವ್ಯಕ್ತಿ ಆ ಊರಿನ ಜನರಿಂದ ತಪ್ಪಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ ತೊಡಗ್ತಾನೆ. ನಂತರ ಆ ವ್ಯಕ್ತಿ ಓಡ್ತಾ ಓಡ್ತಾ ಹರಿಯುವಂತ ನೀರೊಳಕ್ಕೆ ಧುಮುಕಿ ತಪ್ಪಿಸ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಫೈನಲಿ ರುದ್ರನಿಗೆ ಸಿಕ್ಕಿ ಬಿಡ್ತಾನೆ. ಆಗ ರುದ್ರ ಅಸಲು ಯಾರು ನೀನು ಅಂತ ಅವನ ಮುಖಕ್ಕೆ ಕಟ್ಕೊಂಡಿದ್ದಂತ ಟವಲ್ ಅನ್ನ ಕಿತ್ತು ಬಿಸಾಕ್ತಾನೆ. ಆದ್ರೆ ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ರುದ್ರನ ತಂಗಿಯನ್ನ ಲವ್ ಮಾಡ್ತಾ ಇರುವಂತಹ ನಾನಿ. ಇನ್ನು ಅದೇ ದಿನ ರಾತ್ರಿ ಡಾಕ್ಟರ್ ಬಸ್ಸಿಂದ ಇಳಿದು ಊರೊಳಕ್ಕೆ ಬರ್ತಾ ಇರಬೇಕಾದ್ರೆ ಒಂದಷ್ಟು ದೂರದಲ್ಲಿ ಯಾರೋ ಯುವತಿ ಅಳ್ತಾ ಇರುವಂತೆ ಕೇಳಿಸುತ್ತೆ. ಇನ್ನು ಡಾಕ್ಟರ್ ಆ ಶಬ್ದವನ್ನ ಕೇಳ್ತಾ ಆ ಕಡೆ ನಡೀತಾ ಹೋಗ್ತಾನೆ. ಆದ್ರೆ ಅಲ್ಲಿರುವಂತ ಬಾವಿ ಹತ್ರ ಶೈಲು ಅಳ್ತಾ ಇರೋದನ್ನ ನೋಡಿ ಗಾಬರಿಯಾಗಿ ಹೋಗ್ತಾನೆ. ಇನ್ನು ಶೈಲಜಾ ಆ ಟೈಮಲ್ಲಿ ಜೋರಾಗಿ ಕಿರ್ಚಿ ತಕ್ಷಣ ಬಾವಿಯೊಳಕ್ಕೆ ಧುಮುಕಿ ಬಿಡ್ತಾಳೆ. ಇನ್ನು ಡಾಕ್ಟರ್ಗೆ ಆ ಶೈಲು ದೆವ್ವದ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅಂತ ಆ ಊರಿನ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಈಗ ಸ್ಟೋರಿ 18 ತಿಂಗಳ ಹಿಂದಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ಶೈಲು ಸ್ಮಾರ್ಟ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ. ಇನ್ನು ಆ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡುವಂತಹ ಮದನ್ಗೆ ಶೈಲು ಅಂದ್ರೆ ತುಂಬಾ ಇಷ್ಟ. ಹಾಗೇನೆ ಶೈಲುಗೂ ಕೂಡ ಮದನ್ ಅಂದ್ರೆ ಇಷ್ಟವಿರುತ್ತೆ. ಇನ್ನು ಒಂದಿನ ಮದನ್ ಶೈಲುಗೆ ಪ್ರಪೋಸ್ ಮಾಡಿದ್ದರಿಂದ ನಾಚಿಕೊಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮದನ್ನ ಬರ್ತಡೆ ದಿನ ಶೈಲು ಅವನಿಗೋಸ್ಕರ ಪಾಯಸವನ್ನ ಮಾಡ್ಕೊಂಡು ಬಂದು ಅವನಿಗೆ ಕೊಡ್ತಾಳೆ. ಆಗ ಮದನ್ ಶೈಲುಗೆ ಇಷ್ಟೊಂದು ಮಳೆಯಲ್ಲಿ ಯಾಕೆ ಬರೋದಕ್ಕೆ ಹೋದೆ, ಹೋಗ್ಲಿ ಮಳೆ ನಿಲ್ಲೋವರೆಗೂ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿರು ಅಂತಾನೆ. ಮತ್ತು ಅದೇ ಟೈಮಲ್ಲಿ ಮದನ್ ಒಂದ್ ಸ್ವಲ್ಪ ಅಡ್ವಾಂಟೇಜ್ ತೆಗೆದುಕೊಂಡು ಶೈಲುವನ್ನ ಕಿಸ್ ಮಾಡ್ತಾನೆ. ಆದ್ರೆ ಇದರಿಂದ ಶೈಲುಗೆ ಭಯವಾಗುತ್ತೆ. ಹೀಗಾಗಿ ಅವಳು ಅಲ್ಲಿಂದ ಹೊರಕ್ಕೆ ಹೋಗ್ತಾಳೆ. ಆದ್ರೆ ಶೈಲುಗೂ ಕೂಡ ಮದನ್ ಅಂದ್ರೆ ಇಷ್ಟವಿರೋದ್ರಿಂದ ಮತ್ತೆ ಅವಳು ಮದನ್ ಹತ್ರಕ್ಕೆ ವಾಪಸ್ ಬರ್ತಾಳೆ. ಸೊ ಹೊರಗೆ ಸುರಿತಾ ಇರುವಂತ ಮಳೆಯಿಂದ ಮತ್ತು ಒಳಗೊಳಗೆ ಆಗ್ತಾ ಇರುವಂತ ಚಳಿಯಿಂದ ಇಬ್ಬರು ಕೂಡ ಒಂದಾಗಿ ಹೋಗ್ತಾರೆ. ಸೊ ಹೀಗೆ ಕೆಲವು ದಿನಗಳ ಕಾಲ ಇಬ್ಬರು ಕೂಡ ಫುಲ್ ಎಂಜಾಯ್ ಮಾಡ್ತಾರೆ, ಎಲ್ಲೆಂದರಲ್ಲಿ ಘರ್ಷಣೆಗೆ ಇಳಿತಾರೆ. ಇದರಿಂದಾಗಿ ಶೈಲಿಗೆ ಮದನ್ ಜೊತೆ ಸ್ಟ್ರಾಂಗ್ ಆದಂತ ಬಾಂಡಿಂಗ್ ಏರ್ಪಡುತ್ತೆ. ಆದ್ರೆ ಸಡನ್ ಆಗಿ ಈ ಮದನ್ ಒಂದು ಹುಡುಗಿಯನ್ನ ಲವ್ ಮ್ಯಾರೇಜ್ ಮಾಡಿಕೊಂಡು ತನ್ನ ವೈಫ್ ಅನ್ನ ಕರ್ಕೊಂಡು ಕಾಲೇಜಿಗೆ ಬರ್ತಾನೆ. ಇನ್ನು ಅದನ್ನ ನೋಡಿದಂತ ಶೈಲಜಾ ತುಂಬಾ ನೊಂದ್ಕೊಳ್ತಾಳೆ, ಹೃದಯ ಚೂರಾಗುವಂತೆ ಅಳತೊಡಗ್ತಾಳೆ. ನಂತರ ಮದನ್ ಶೈಲುವನ್ನ ನೋಡಿ ಅವಳ ಹತ್ರಕ್ಕೆ ಬಂದು, ಜಸ್ಟ್ ನೀನು ಒಂದು ಬುಕ್ ಅಲ್ಲಿ ಇರುವಂತ ಚಾಪ್ಟರ್ ತರ ಮತ್ತೆ ಮತ್ತೆ ನಿನ್ನನ್ನು ಓದ್ತಾ ಇರಬೇಕು ಅಂದ್ರೆ ತುಂಬಾ ಬೋರ್ ಆಗುತ್ತೆ, ಹಾಗಾಗಿ ಅವಕಾಶ ಬಂದಾಗ ಆ ಪೇಜನ್ನು ಓದಿ ಮುಗಿಸ್ಬೇಕು, ಹಾಗಾಗಿ ನನಗೆ ಆ ಅವಕಾಶ ಬಂತು, ಹಾಗಾಗಿ ನಾನು ಆ ಪೇಜುಗಳೆಲ್ಲವನ್ನೂ ಕೂಡ ಓದಿ ಮುಗಿಸ್ತೇನೆ ಅಂತ ಹೇಳಿ ನಗ್ತ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಅದೇ ನೋವಿನಲ್ಲಿ ಶೈಲು ತನ್ನ ಮನೆಗೆ ವಾಪಸ್ ಬರ್ತಾಳೆ. ಆದ್ರೆ ಅಷ್ಟರಲ್ಲಾಗಲೇ ಅವಳ ಅಜ್ಜಿ ಸತ್ತು ಹೋಗಿರ್ತಾರೆ. ಪ್ರೀತಿಸಿದವನು ಮಾಡಿದಂತ ಮೋಸ ಮತ್ತು ಅದೇ ಸಮಯದಲ್ಲಿ ತನ್ನನ್ನು ಅಮ್ಮನಾಗಿ ನೋಡ್ಕೊಂಡಂತಹ ತನ್ನ ಅಜ್ಜಿ ಸತ್ತು ಹೋಗಿದ್ದರಿಂದ ಶೈಲು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ಇನ್ನು ಮದನ್ನನ್ನೇ ಅತಿಯಾಗಿ ಪ್ರೀತಿಸಿದ್ದರಿಂದ ಆತನೇ ಎಲ್ಲ ಕಡೆ ಇಲ್ಯೂಷನ್ ನಲ್ಲಿ ಕಾಣಿಸ್ತಾ ಇರ್ತಾನೆ. ಹೀಗೆ ಒಂಟಿತನದಿಂದ ಒಬ್ಬಳೇ ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ಶೇಷಾದ್ರಿ ಅವಳ ಹತ್ರಕ್ಕೆ ಬರ್ತಾನೆ. ಆದ್ರೆ ಶೇಷಾದ್ರಿ ಅವಳಿಗೆ ಮದನ್ನಂತೆ ಕಾಣಿಸಿದ್ದರಿಂದ ಅವನ ಜೊತೆಯಲ್ಲಿ ಇಂಟ್ರಾಕ್ಟ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅವಳು ಒಂದು ಮಿಲ್ ನಲ್ಲಿ ಕೆಲಸ ಮಾಡೋದಕ್ಕಂತ ಹೋಗ್ತಾಳೆ, ಜೊತೆಗೆ ಆ ಮಿಲ್ ಓನರ್ ಜೊತೆಯಲ್ಲೂ ಕೂಡ ಬೆತ್ತಲಾಗ್ತಾಳೆ. ಇನ್ನು ಒಂದಿನ ಶೈಲು ಕೆಲಸ ಮಾಡ್ತಾ ಇದ್ದಂತ ಮಿಲ್ ನ ಓನರ್ ಅವಳನ್ನಾಗಲೇ ಅನುಭವಿಸಿರ್ತಾನೆ, ಆದ್ದರಿಂದ ತನ್ನ ಫ್ರೆಂಡ್ಸ್ ಎಲ್ಲರ ಹತ್ರವೂ ಕೂಡ ಈ ವಿಷಯವನ್ನ ಹೇಳಿ ನೀವು ಕೂಡ ಅವಳ ಜೊತೆ ಒಂದ್ಸಾರಿ ಎಂಜಾಯ್ ಮಾಡಿ ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತಾನೆ. ಆದ್ರೆ ಶೈಲು ಅವರನ್ನ ಹೊಡೆದೋಡಿಸಿ ತನ್ನನ್ನ ಬಲವಂತ ಮಾಡ್ತಾ ಇದ್ದಂತ ಓನರ್ ಅನ್ನ ಚೆನ್ನಾಗಿ ಹೊಡಿತಾಳೆ. ಇದರಿಂದ ಸಿಟ್ಟಾಗಿ ಹೋದಂತ ಓನರ್ ಇವಳು ನಮ್ಮ ಮಿಲ್ ನಲ್ಲಿ ಕಳ್ಳತನ ಮಾಡಿದಳೆ ಅಂತ ಅವಳ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ. ಇದರಿಂದಾಗಿ ತುಂಬಾ ನೊಂದು ಹೋದಂತಹ ಶೈಲು ನದಿ ಹತ್ರಕ್ಕೆ ಹೋಗಿ ಸತ್ತೋಗ್ಬಿಡ್ಬೇಕು ಅನ್ಕೊಂತಾಳೆ. ಆದ್ರೆ ಸಾಯೋದಕ್ಕೆ ಧೈರ್ಯವಿಲ್ಲದೆ ಅಲ್ಲೇ ಕೂತ್ಕೊಂಡು ಒಳತೊಡಗ್ತಾಳೆ. ಇನ್ನು ಅದೇ ದಿನ ರಾತ್ರಿ ಶೈಲು ಶೇಷಾದ್ರಿಯನ್ನ ತನ್ನ ಮನೆಗೆ ಕರೆಸಿಕೊಂಡು ಒಂದು ಚಾಟಿಯನ್ನ ಅವನ ಕೈಗೆ ಕೊಟ್ಟು ತನ್ನನ್ನು ಒಡೆಯುವಂತೆ ಹೇಳ್ತಾಳೆ. ಅವಳು ತನ್ನೊಳಗಿರುವಂತ ನೋವನ್ನ ಸಹಿಸಿಕೊಳ್ಳೋದಕ್ಕಾಗದೆ ಹೀಗೆ ಚಾವಟಿಯಿಂದ ಒಡಿಸಿಕೊಂಡು ತನ್ನನ್ನು ತಾನು ಸ್ವಲ್ಪ ಸ್ವಲ್ಪನೇ ಕುಂದ್ಕೊಳ್ತಾ ಇರ್ತಾಳೆ. ಜೊತೆಗೆ ಅವಳಿಗೆ ಯಾವಾಗ ನೋವು ಅನಿಸುತ್ತೋ ಅವರು ಯಾರು ಏನು ಅನ್ನೋದನ್ನು ಕೂಡ ನೋಡದೆ ಎಲ್ಲೆಂದರಲ್ಲಿ ಅವರ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾಳೆ. ಇನ್ನು ಈ ವಿಷಯ ಜಮೀನ್ದಾರಿಗೆ ಗೊತ್ತಾಗುತ್ತೆ, ಹೀಗಾಗಿ ಅವನು ಅವಳನ್ನು ಇಲ್ಲಿಗೆ ಎಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಇನ್ನು ರುದ್ರ ಮತ್ತು ಅವನ ಮನುಷ್ಯರು ಶೈಲು ರೆಡಿ ಆಗ್ತಾ ಇರಬೇಕಾದ್ರೆ ಅವಳನ್ನು ಹೇಳ್ಕೊಂಡು ಹೋಗ್ತಾರೆ. ಆಗ ಜಮೀನ್ದಾರ್ ಹೇಳ್ತಾನೆ, ನಿನ್ನಂತ ಮೂರು ಬಿಟ್ಟವರು ಇರಬೇಕಾಗಿದ್ದು ಇವರಲ್ಲ ಊರಿನ ಹೊರಗೆ ಅಂತಾನೆ. ಆ ಟೈಮಲ್ಲಿ ರಾಜು, ನೀವೊಂದು ಮಾತು ಹೇಳ್ರಿ, ನಾನು ಇವಳನ್ನು ಇಲ್ಲೇ ಕೊಂದಾಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜಮೀನ್ದಾರ್, ನೀವು ಕೊಲ್ಲೋದೇನು ಬೇಡ, ಕೇವಲ ಊರಿಂದ ಹೊರಕಾಗದ್ರೆ ಸಾಕು ಅಂತಾನೆ. ಹೀಗಾಗಿ ಊರವರೆಲ್ಲರೂ ಕೂಡ ಕಲ್ಲುಗಳಿಂದ ಶೈಲುವನ್ನು ಒಡೆದು ಊರಿಂದ ಹೊರಕ್ಕೆ ಹಾಕ್ತಾರೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ಶೈಲು ಅಲ್ಲಿರುವಂತ ಬಾವಿಯಲ್ಲಿ ಬಿದ್ದು ಸತ್ತು ಹೋಗಿರ್ತಾಳೆ. ಸೊ ಊರಿನ ಜನರೆಲ್ಲರೂ ಕೂಡ ಆ ಡೆಡ್ ಬಾಡಿಯನ್ನು ಹೊರಕ್ಕೆ ತೆಗಿತಾರೆ. ಕೆಲವು ಜನ ಅವಳಿಗೆ ಅಂತ್ಯಕ್ರಿಯೆಯನ್ನ ಮಾಡೋಣ ಅಂತಾರೆ. ಆದ್ರೆ ರಾಜು ಮಾತ್ರ ಇಂಥವಳ ಶವವನ್ನ ಯಾರಾದ್ರೂ ಎತ್ಕೊಂಡು ಹೋಗ್ತಾರಾ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ರುದ್ರ ಆ ಗೋಡೆಯ ಮೇಲೆ ಬರೆಯೋದಕ್ಕೆ ಬಂದಿದ್ದಂತಹ ನಾನೆಯನ್ನ ಇಟ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ತಾನೆ. ಆಗ ನಾನು ಎಸ್ಐ ಮಾಯಾ ಜೊತೆ, ನನಗೂ ಈ ಎತ್ತೆಗಳಿಗೆ ಏನು ಸಂಬಂಧ ಇಲ್ಲ ಮೇಡಮ್, ನಾನು ರುದ್ರನ ತಂಗಿಯನ್ನ ಲವ್ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ವಿಷಯವನ್ನ ಆ ಗೋಡೆಯ ಮೇಲೆ
ಮಾತಾಡಿದ್ರೆ ಊರವರೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮಿಬ್ಬರಿಗೂ ಮದುವೆ ಮಾಡಬಹುದು ಅನ್ಕೊಂಡು ಅಲ್ಲಿ ಬರೆಯೋದಕ್ಕೆ ಹೋಗಿದ್ದೆ ಅಂತಾನೆ. ಇನ್ನು ಅದೇ ಟೈಮಲ್ಲಿ ಅಯ್ಯಪ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗಳನ್ನ ಕೊಟ್ಟಿದ್ದರಿಂದ ಅದನ್ನ ನೋಡಿದಂತೆ ಎಸ್ ಐ ಮಾಯ ಆ ಕೊಲೆಗಳನ್ನ ಮಾಡಿದ್ದೀವನಲ್ಲ ಇವನನ್ನ ಬಿಟ್ಟು ಕಳಿಸಿ ಅಂತಾಳೆ. ಮತ್ತೆ ಮಂಗಳವಾರ ಬರುತ್ತೆ. ಪ್ರತಿ ಮಂಗಳವಾರದಂತೆ ಆವತ್ತು ಕೂಡ ಒಬ್ಬ ಲೇಡಿ ಎರಡು ಕೈಗಳಲ್ಲಿ ಬೆಂಕಿಯ ಕುಂಡಗಳನ್ನು ಹಿಡಿದು ಡಾನ್ಸ್ ಮಾಡ್ತಾ ಹೋಗ್ತಾಳೆ. ಇನ್ನು ಈ ಕಡೆ ಗೋವಿಂದಯ್ಯ ರುದ್ರ ವಾಸು ಎಲ್ಲರೂ ಕೂಡ ಆ ಗೋಡೆಯ ಮೇಲೆ ಬರೆಯುವಂತ ಒಂದು ಇವತ್ತೇ ಕೊನೆಯ ಮಂಗಳವಾರ ಆಗ್ಬೇಕು ಅಂತ ಎಲ್ಲರೂ ಕೂಡ ಅವನಿಗೋಸ್ಕರ ಹುಡುಕಾಡ್ತಾ ಇರ್ತಾರೆ. ಇನ್ನು ಕಿಟ್ಟಯ್ಯ ಅನ್ನುವಂತ ವ್ಯಕ್ತಿ ಕೂಡ ಅವನನ್ನ ಹುಡುಕ್ತಾ ಹುಡುಕ್ತಾ ಊರಿನ ಕೊನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಮಹಾಲಕ್ಷ್ಮೀ ದೇವಿಯ ಉಗ್ರ ರೂಪ ಕಾಣಿಸಿದ್ದರಿಂದ ಆತ ತುಂಬಾ ಭಯಪಡ್ತಾ ಕೂಗಾಡ್ತಾ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ಹಾಗೆ ಗಾಬರಿಯಿಂದ ಓಡಿ ಹೋಗ್ತಾ ಇದ್ದಂತ ಕಿಟ್ಟಯ್ಯನಿಗೆ ರುದ್ರ ಕಾಣಿಸಿದ್ದರಿಂದ ನಮ್ಮೂರಲ್ಲಿ ನಡ್ತಾ ಇರುವಂತ ಕೊಲೆಗಳಿಗೆ ಆ ದೇವರು ಮಹಾಲಕ್ಷ್ಮೀನೇ ಕಾರಣ, ಹಾಗಾಗಿ ನಾವೆಲ್ಲರೂ ಕೂಡ ಸತ್ತೋಗ್ತೀವಿ ಅಂತ ಕೂಗಾಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಕ್ಕೆ ರುದ್ರ, ನೀನು ದಿನಕ್ಕೆ ಹತ್ತಾರಿ ಆ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗ್ತಾ ಇರ್ತೀಯ, ಹಾಗಾಗಿ ನಿನಗೆ ಆ ಮಹಾಲಕ್ಷ್ಮಿ ಕಾಣಿಸ್ದೆ ಬೇರೆ ಯಾರು ಕಾಣಿಸ್ತಾರೆ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಯಾರೋ ಗೋಡೆಯ ಮೇಲೆ ಬರೆದಿದ್ದಾರೆ ಅಂತ ಜೋರಾಗಿ ಕೂಗಿದ್ದರಿಂದ ರುದ್ರ ತನ್ನ ಕಡೆಯವರನ್ನ ಕರ್ಕೊಂಡು ಆ ಊರಿನ ಕೊನೆಯಲ್ಲಿರುವಂತ ಗೋಡೆ ಎತ್ತರಕ್ಕೆ ಹೋಗ್ತಾನೆ. ಇನ್ನು ಆ ಗೋಡೆ ಹತ್ರ ಓದೋದಕ್ಕೆ ಬರೆದಂತಹ ಡ್ಯಾನಿಯಲ್ ಇರ್ತಾನೆ. ಇನ್ನು ರುದ್ರ ಅಲ್ಲಿಗೆ ಬಂದು ಆ ಗೋಡೆ ಮೇಲೆ ಏನ್ ಬರ್ತಿದ್ದಾರೆ ಅಂತ ನೋಡಿದ್ರೆ ಅದರ ಮೇಲೆ ಏಡ್ಸ್ ನಿವಾರಣೆ ಕುರಿತಂತಹ ಒಂದಷ್ಟು ಬರಹಗಳು ಕಾಣಿಸ್ತವೆ. ಇದರಿಂದಾಗಿ ರುದ್ರನಿಗೆ ಡ್ಯಾನಿಯಲ್ ಮೇಲೆ ಕೋಪ ಬರುತ್ತೆ. ಹೀಗಾಗಿ ಅವನು ಅದಕ್ಕೆ ಎಲ್ಲರೂ ಹೇಳ್ತಾರೆ ಒಂದ್ ಸ್ವಲ್ಪನಾದ್ರೂ ಓದ್ಕೊಳ್ಬೇಕು ಅಂತ. ನೀನ್ ಇದನ್ನ ನೋಡಿ ಯಾಕೆ ಜೋರ ಕೂಗಿದೆ ಅಂತ ಡ್ಯಾನಿಯಲ್ ಅನ್ನ ಹೊಡೆಯೋದಕ್ಕೆ ಹೋಗ್ತಾನೆ. ಅದಕ್ಕೆ ಡ್ಯಾನಿಯಲ್, ನಾನೇನ್ ಕೂಗ್ಲಿಲ್ಲ, ಆದ್ರೆ ಯಾರೋ ಇಲ್ಲಿ ಕೂಗಿದ್ರಿಂದ ನಾನು ಈ ಕಡೆ ಬಂದೆ ಅಷ್ಟೇ ಅಂತಾನೆ. ಆಗ ರುದ್ರನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ, ಬೇಕಂತ ಯಾರೋ ನಮ್ಮನ್ನ ಡೈವರ್ಟ್ ಮಾಡೋದಕ್ಕಂತ ಇಲ್ಲಿಗೆ ಬಂದು ಜೋರಾಗಿ ಕೂಗಿದ್ದಾರೆ, ಮತ್ತು ಊರಿನ ಜನರೆಲ್ಲರೂ ಕೂಡ ಇಲ್ಲಿಗೆ ಬಂದ ನಂತರ ಅವರು ಊರೊಳಕ್ಕೆ ಹೋಗಿರ್ತಾರೆ ಅಂತ ಅಂದ್ಕೊಳ್ತಾನೆ. ಮತ್ತು ಎಲ್ಲರೂ ಕೂಡ ಊರಿನ ಒಳಕ್ಕೆ ಹೋಗ್ತಾರೆ. ಅಂಡ್ ಇಲ್ಲಿ ನಮ್ಗೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ಊರಲ್ಲಿದ್ದಂತ ಡಾಕ್ಟರ್ ಗೋಡೆಯ ಮೇಲೆ ಬರೆಯೋದಕ್ಕೆ ಶುರು ಮಾಡಿರ್ತಾನೆ. ಇನ್ನು ಅವನು ಬರಿತಾ ಇರ್ಬೇಕಾದ್ರೆ ಎಸ್ ಐ ಮಾಯ ಅಲ್ಲಿಗೆ ಬಂದು, ನನ್ನ ಮೊದಲಿನಿಂದಲೂ ಕೂಡ ನಿನ್ಮೇಲೆ ಡೌಟು, ಈ ಊರ್ನವ್ರು ಹೇಗೂ ಪೋಸ್ಟ್ ಮಾರ್ಟಮ್ಗೆ ಅನುಮತಿ ಕೊಡೋದಿಲ್ಲ ಅನ್ನೋದನ್ನ ತಿಳ್ಕೊಂಡೆ ಎಲ್ಲರಿಗೂ ಮುತ್ತು ಬರುವಂತ ಔಷಧಿಯನ್ನು ಕೊಟ್ಟು ಕೊಲ್ತಾ ಇದೀಯಾ, ಜೊತೆಗೆ ಎಲ್ಲರಿಗೂ ಕೂಡ ಶೈಲು ದೈವವಾಗಿ ಕಾಣಿಸ್ಕೊಳ್ತಾಳೆ ಅಂತ ಹೇಳಿ ಊರಿನ ಜನರನ್ನ ಡೈವರ್ಟ್ ಮಾಡ್ತಿದ್ಯಾ ಅಂತಾಳೆ. ಇನ್ನು ಈ ವಿಷಯವೆಲ್ಲವೂ ಕೂಡ ಇನ್ಸ್ಪೆಕ್ಟರ್ಗೆ ತಿಳಿದು ಹೋಗಿದ್ದರಿಂದ ಡಾಕ್ಟರ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಸ್ ಐ ಮಾಯ ಡಾಕ್ಟರ್ನ ಇಟ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಅವಳಿಗೆ ಮತ್ತೆ ಇಂಜೆಕ್ಷನ್ ಅನ್ನು ಚುಚ್ಚಿ ಅವಳನ್ನು ಎತ್ತಾಕೊಂಡೋಗಿ ಒಂದು ಮನೆಯಲ್ಲಿದ್ದಂತ ಚೇರಿಗೆ ಕಟ್ಟಾಕ್ತಾನೆ. ಆಗ ಎಸ್ ಐ ಮಾಯ, ನೀನು ಗೋಡೆ ಮೇಲೆ ಏನೇನು ಬರೆದು ಎಲ್ಲರನ್ನೂ ಕೊಲ್ತಾ ಇದೀಯಾ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ ಮತ್ತು ಯಾರಿಗೋಸ್ಕರ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್, ನಾನು ಶೈಲಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಸ್ ಐ ಮಾಯ ಹೇಳ್ತಾಳೆ, ನಾನು ನಿನ್ನ ಬಗ್ಗೆ ಮತ್ತು ಶೈಲು ಬಗ್ಗೆ ಇಬ್ಬರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡಿದೆ, ಅವಳು ಹೇಗಿದ್ರು ನಿನ್ನ ಸೆಟಪ್ ಅಂತಲ್ವಾ, ಅವಳನ್ನ ಕಲ್ಲುಗಳಿಂದ ಹೊಡೆದು ಊರಿಂದ ಹೊರಕ್ಕೆ ಹಾಕಿದ್ದಕ್ಕೆ ನೀನು ಈ ಊರಿನ ಜನರನ್ನ ಕೊಲ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ತಕ್ಷಣ ಸಿಟ್ಟಾದಂತ ಡಾಕ್ಟರ್, ನಿಮಗೆಲ್ಲರಿಗೂ ಗೊತ್ತಿರುವಂತ ಶೈಲು ಬೇರೆ, ಆದ್ರೆ ನನಗೆ ತಿಳಿದಿರುವಂತ ಶೈಲಿನೇ ಬೇರೆ ಅಂತಾನೆ. ಒಂದಿನ ರಾತ್ರಿ ಶೈಲು ಊರಿಂದ ಆಚೆ ಬಲಹೀನವಾದಂತ ಸ್ಥಿತಿಯಲ್ಲಿ ಕಾಣಿಸಿದ್ಲು. ನಾನು ಅವಳನ್ನ ನನ್ನ ಮನೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟೆ. ಆದ್ರೆ ಅವಳು ಮೆಂಟಲ್ ಆಗಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದು ಗೊತ್ತಾಯ್ತು. ನಂತರ ನಾನು ಟೌನಲ್ಲಿ ಇದ್ದಂತಹ ಅನುರಾಧ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡೋಗಿದ್ದೆ. ಆಕೆ ಒಬ್ಬ ಸೈಕಿಯಾಟ್ರಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್. ಇನ್ನು ಆಕೆ ಶೈಲಾಜಾಳನ್ನು ಚೆಕ್ ಮಾಡಿ ಶೈಲಾಜಾಗೆ ಹೈಪರ್ ಸೆಕ್ಸುವಲ್ ಡಿಸಾರ್ಡರ್ ಇದೆ ಅಂತ ಹೇಳಿದ್ರು. ಅಂದ್ರೆ ತನ್ನ ಅನುಮತಿನೇ ಇಲ್ಲದೆ ಅನ್ಕಂಟ್ರೋಲ್ಡ್ ಆಗಿ ಸೆಕ್ಸ್ ಅನ್ನ ಬಯಸುವಂತಹ ಮಾನಸಿಕ ಸ್ಥಿತಿ ಅದು. ಯಾಕಂದ್ರೆ ಆಕೆಯೊಳಗೆ ಮಾಮೂಲಿ ಹುಡುಗಿಯರಿಗಿಂತಲೂ ಹತ್ತುಪಟ್ಟು ಹೆಚ್ಚಾಗಿ ಸೆಕ್ಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರ್ತವೆ. ಹೀಗಾಗಿ ಆ ಟೈಮಲ್ಲಿ ಅವಳ ಬಾಡಿ ಅವಳ ಕಂಟ್ರೋಲಲ್ಲಿ ಇರೋದಿಲ್ಲ. ಇನ್ನು ಈ ಡಿಸಾರ್ಡರ್ ಇರುವಂತವರು ಆ ಟೈಮಲ್ಲಿ ಆ ಬಾಡಿ ಏನ್ ಕೋರ್ಕೊಳ್ಳುತ್ತೋ ಅದನ್ನೇ ಮಾಡ್ತಾರೆ. ಆ ಮಾನಸಿಕ ಸ್ಥಿತಿ ಕಂಟ್ರೋಲ್ ಆದ ನಂತರ ಅವರು ಮಾಮೂಲಿ ಆಗ್ತಾರೆ ಮತ್ತು ತಾವು ಮಾಡ್ತಾ ಇರುವಂತ ತಪ್ಪುಗಳಿಗೆ ತಾವೇ ಶಿಕ್ಷೆಗಳನ್ನ ವಿಧಿಸಿಕೊಳ್ತಾರೆ. ಇನ್ನು ಈ ಡಿಸಾರ್ಡರ್ಗೆ ಮೆಡಿಸಿನ್ ಅಂತ ಏನೂ ಇಲ್ಲ, ಬದಲಿಗೆ ನಿನಗೋಸ್ಕರ ನಾನಿದ್ದೀನಿ ಅನ್ನುವಂತಹ ಒಂದು ಮನಸ್ಸು ಅವಳಿಗೆ ಜೊತೆಯಾದ್ರೆ ಬರ್ತಾ ಬರ್ತಾ ಅದು ಸರಿ ಹೋಗ್ಬೋದು ಅಂತ ಅನುರಾಧ ಡಾಕ್ಟರ್ ಹೇಳಿರ್ತಾರೆ. ಇನ್ನು ಈ ಡಾಕ್ಟರ್ಗೆ ಇದ್ದಂತ ಒಬ್ಬೇ ಒಬ್ಬ ಮಗಳು ಕೂಡ ಸತ್ತು ಹೋಗಿದ್ದರಿಂದ ಆತ ಶೈಲುವನ್ನ ತನ್ನ ಸ್ವಂತ ಮಗಳಾಗಿ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಶೈಲು ಮಾತ್ರ ತನ್ನ ಗತ ಜೀವನವನ್ನ ನೆನೆದು ಭಯಪಡ್ತಾ ಇರ್ತಾಳೆ. ಇನ್ನು ಆ ಟೈಮಲ್ಲೇ ಅವಳ ಲೈಫನ್ನ ಬದಲಾಯಿಸೋದಕ್ಕಂತ ಒಬ್ಬ ವ್ಯಕ್ತಿ ಬಂದ ಅಂತ ಡಾಕ್ಟರ್ ಎಸ್ ಐ ಮಾಯಾಗೆ ಹೇಳ್ತಾನೆ. ಆಗ ಮಾಯ ಕೇಳ್ತಾಳೆ, ಹಾಗಾದ್ರೆ ಯಾರವನು ಅಂತ. ಸೀನ್ ಕಟ್ ಮಾಡಿದ್ರೆ ವಾಸುಗೆ ಯಾರೋ ಜೋರಾಗಿ ಅರಿಚಿದಂತ ಶಬ್ದ ಕೇಳಿಸಿ ಆ ಕಡೆ ಹೋಗ್ತಾನೆ. ಆದ್ರೆ ಅಲ್ಲಿ ಮಹಾಲಕ್ಷ್ಮಿಯ ಮುಖವಾಡವನ್ನ ಹಾಕಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆಗ ವಾಸು ಅವನ ಜೊತೆ, ಈ ಊರಲ್ಲಿ ತುಂಬಾ ಜನ ಆಕಸ್ಮಿಕವಾಗಿ ಸತ್ತು ಹೋಗ್ತಾ ಇದ್ದಾರೆ, ಹಾಗಾಗಿ ನೀನ್ ಈ ಊರಲ್ಲಿ ಇರ್ಬೇಡ, ಇಲ್ಲಿಂದ ಹೊರಟೋಗು ಅಂತಾನೆ. ಆದ್ರೆ ಆ ಮುಖವಾಡ ಹಾಕೊಂಡು ಬಂದಿದ್ದಾತ ವಾಸುವನ್ನ ಕೊಲ್ಲೋದಕ್ಕೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಂಡ್ ಇಬ್ಬರ ಮಧ್ಯೆ ದೊಡ್ಡ ಫೈಟ್ ಆಗುತ್ತೆ. ಆ ಫೈಟಲ್ಲಿ ವಾಸು ಆ ಮಾಸ್ಕ್ ಮ್ಯಾನ್ ನ ಹೊಟ್ಟೆಗೆ ಚಾಕು ಹಾಕ್ತಾನೆ. ಆದ್ರೆ ಅದೇ ಟೈಮಲ್ಲಿ ಬ್ಲಾಕ್ ಡಾಗ್ ಒಂದು ವಾಸುವಿನ ಮೇಲೆ ಅಟ್ಯಾಕ್ ಮಾಡಿದ್ದರಿಂದ ಮಾಸ್ಕ್ ಮ್ಯಾನ್ ತಪ್ಪಿಸಿಕೊಳ್ತಾನೆ. ಮತ್ತವನು ಒಂದಷ್ಟು ದೂರಕ್ಕೆ ಹೋಗಿ ಅಲ್ಲಿದ್ದಂತ ತ್ರಿಶೂಲವನ್ನು ತೆಗೆದುಕೊಂಡು ಬಂದು ವಾಸುವಿನ ಎದೆಗೆ ಚುಚ್ಚಿಕೊಂಡು ಹಾಕ್ತಾನೆ. ಇನ್ನು ಸತ್ತೋಗೋದಕ್ಕೂ ಮುಂಚೆ ವಾಸು, ಅಸಲು ಯಾರು ನೀನು ಅಂತ ಕೇಳ್ತಾನೆ.
ಇನ್ನು ಈ ಕಡೆ ಎಸ್ಐ ಮಾಯಾ ಕೂಡ ಡಾಕ್ಟರ್ನನ್ನ ಹಾಗಾದ್ರೆ ಇಲ್ಲಿಗೆ ಬಂದಿದ್ ಯಾರು ಅಂತ ಕೇಳ್ತಾಳೆ. ಆಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ, ಆ ಮಾಸ್ಕ್ ಹಾಕೊಂಡು ಬಂದಿದ್ ಬೇರೆ ಯಾರೋ ಅಲ್ಲ, ಶೈಲುವಿನ ಚಿಕ್ಕ ವಯಸ್ಸಿನ ಫ್ರೆಂಡ್ ರವಿ. ಅವತ್ತೊಂದಿನ ರವಿ ಮನೆಯಲ್ಲಿ ಇಲ್ದಂತ ಸಂದರ್ಭದಲ್ಲಿ ಶೈಲು ರವಿಯ ಮನೆಗೆ ಬರ್ತಾಳೆ. ಆ ಟೈಮಲ್ಲಿ ರವಿಯ ಫಾದರ್ ಶೈಲುವನ್ನ ಫಿಸಿಕಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನು ಅದೇ ಟೈಮಲ್ಲಿ ರವಿ ಮನೆಯೊಳಕ್ಕೆ ಬಂದಿದ್ದರಿಂದ ಶೈಲು ಭಯಪಡ್ತಾ ಅವನ ಹತ್ರಕ್ಕೆ ಹೋಗ್ತಾಳೆ. ಇನ್ನು ಶೈಲುವನ್ನು ಅಬ್ಯೂಸ್ ಮಾಡ್ತಾ ಇದ್ದಂತ ತಂದೆಯನ್ನ ನೋಡಿದಂತಹ ರವಿ ಅದೇ ದಿನ ರಾತ್ರಿ ಅವನ ತಂದೆಯನ್ನ ಕೊಂದು ಹಾಕ್ತಾನೆ ಮತ್ತು ಮನೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ಆ ಟೈಮಲ್ಲಿ ತಂದೆ ಮಕ್ಕಳು ಇಬ್ಬರು ಕೂಡ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗೋದ್ರು ಅನ್ಕೊಳ್ತಾರೆ. ಆದ್ರೆ ಆ ಟೈಮಲ್ಲಿ ರವಿಯ ಮುಖಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಅವತ್ತಿನಿಂದಲೂ ಅವನು ಮುಖಕ್ಕೆ ಮಹಾಲಕ್ಷ್ಮಿಯ ಮುಖವಾಡವನ್ನು ಹಾಕಿಕೊಂಡಿರ್ತಾನೆ. ಇನ್ನು ಶೈಲು ಡಾಕ್ಟರ್ ಜೊತೆ ಅಸಲು ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಅಸಲು ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಕೇಳ್ತಾ ಇರ್ತಾಳೆ. ಆ ಟೈಮಲ್ಲಿ ರವಿ ಅಲ್ಲಿಗೆ ಬಂದು ಕಿಟಕಿಯಿಂದ ಶೈಲುವನ್ನ ನೋಡ್ತಾ ಇರ್ತಾನೆ. ಇದರಿಂದಾಗಿ ಹೊರಕ್ಕೆ ಬಂದಂತ ಡಾಕ್ಟರ್ ಯಾರು ನೀನು ಅಂತ ಕೇಳ್ತಾರೆ. ಆಗ ರವಿ ತನ್ನ ಬಗ್ಗೆ ಹೇಳಿಕೊಳ್ತಾನೆ. ನಂತರ ಒಳಕ್ಕೆ ಬಂದಂತ ಡಾಕ್ಟರ್ ನೀನು ಇಲ್ಲಿವರೆಗೂ ಕೂಡ ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಕೇಳ್ತಾ ಇದೆಯಲ್ವಾ, ಆದರೆ ನಿನಗೋಸ್ಕರನೇ ತುಂಬಾ ವರ್ಷಗಳಿಂದ ಬದುಕ್ತಾ ಇರುವಂತಹ ವ್ಯಕ್ತಿಯೊಬ್ಬ ಇದ್ದಾನೆ, ಹಾಗಾಗಿ ಅವನಿಗೋಸ್ಕರ ನೀನು ಬದುಕು ಅಂತಾನೆ. ಆಗಲೇ ರವಿ ಮನೆಯೊಳಕ್ಕೆ ಬರ್ತಾನೆ. ಇನ್ನು ರವಿ ಶೈಲು ಹತ್ರಕ್ಕೆ ಬಂದು ಊರಿನವರ ದೃಷ್ಟಿಯಲ್ಲಿ ನಾನು ಹೇಗೂ ಸತ್ತೋಗಿದ್ದೀನಿ, ನನ್ನ ತಂದೆ ಮಾಡಿದಂತ ಕೆಲಸದಿಂದಾಗಿ ನೀನು ಮುಂದೆ ಬರೋದಕ್ಕಾಗಲಿಲ್ಲ, ನಿನ್ನ ದೃಷ್ಟಿಯಿಂದಲೂ ಕೂಡ ನಾನು ಸತ್ತೋದವನಾಗೇ ಇದ್ಬಿಡ್ಬೇಕು ಅನ್ಕೊಂಡೆ, ಆದರೆ ನಾನು ಯಾವತ್ತೂ ಕೂಡ ನಿನ್ನ ಭಿನ್ನ ಹಿಂದೆನೇ ಇರ್ತಾ ಇದ್ದೆ, ನೀನು ಸಂತೋಷದಲ್ಲಿ ಇದ್ರೂ ನೋವಲ್ಲಿದ್ರು ಕೂಡ ನಾನು ನಿನ್ನ ಹಿಂದಿಂದೇ ಇರ್ತಾ ಇದ್ದೆ, ಇಲ್ಲಿವರೆಗೂ ನಿನ್ನ ಲೈಫಲ್ಲಿ ನಡೆದಿರೋದನ್ನೆಲ್ಲ ಮರೆತುಬಿಡು, ನಾನು ನಿನ್ನ ಮದುವೆ ಆಗ್ತೀನಿ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಡ್ತಾನೆ. ಇನ್ನು ಅವನ ಮಾತುಗಳನ್ನು ಕೇಳಿದಂಥ ಶೈಲು ತುಂಬ ಸಂತೋಷ ಪಡ್ತಾಳೆ. ಇನ್ನು ಡಾಕ್ಟರ್ ಕೂಡ ನೀವಿಬ್ಬರು ಕೂಡ ಮದುವೆಯಾಗಿ ಈ ಊರಿಂದ ಶೈಲುವಿನ ಗತ ಜೀವನದಿಂದ ದೂರಕ್ಕೆ ಹೋಗಿ ಸಂತೋಷವಾಗಿ ಬದುಕಿ ಅಂತ ಹೇಳ್ತಾನೆ. ಇನ್ನು ಮಂಗಳವಾರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಿಮ್ಮಿಬ್ಬರು ಮದುವೆ ಮಾಡ್ತೀನಿ ಅಂತಾನೆ. ಇನ್ನು ಆ ಮದುವೆಗೆ ಬೇಕಾದಂಥ ವಸ್ತುಗಳನ್ನು ತರೋದಕ್ಕಂತ ಡಾಕ್ಟರ್ ಮತ್ತು ರವಿ ಸಿಟಿಗೆ ಹೋಗ್ತಾರೆ. ಆದರೆ ಇನ್ನೇನು ಮದುವೆ ಎರಡು ದಿನ ಇರಬೇಕಾದ್ರೆ ಆ ಊರಿನವರು ಶೈಲುವನ್ನ ಚೆನ್ನಾಗಿ ಹೊಡೆದು ಹೊರಕ್ಕೆ ಹಾಕಿದ್ರು ಅಂತಾನೆ. ಆಗ ಎಸ್ಐ ಮಾಯಾ ಹೇಳ್ತಾಳೆ, ಹಾಗಾದ್ರೆ ಈ ಊರನ್ನು ಕೊಲ್ತಾ ಇರೋರಲ್ಲಿ ನೀನೊಬ್ಬನೇ ಅಲ್ಲ, ಇನ್ನೂ ಒಬ್ಬ ಕೂಡ ಇದ್ದಾನೆ ಅಂತಾಯ್ತು. ಅಸಲು ಶೈಲು ಊರಿಂದ ಆಚೆಗೆ ಹೋದ ನಂತರ ಹಾಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಅದಕ್ಕೂರ ಅವರು ಹೇಗೆ ಕಾರಣವಾಗ್ತಾರೆ ಅಂತಾಳೆ. ಆಗ ಡಾಕ್ಟರ್ ಕೋಪದಿಂದ ಶೈಲು ಸೂಸೈಡ್ ಮಾಡ್ಕೊಳ್ಳಲಿಲ್ಲ, ಆದರೆ ಅವಳನ್ನು ಆರು ಜನ ಸೇರಿ ದಾರುಣವಾಗಿ ಕುಂದಾಕ್ತರು ಅಂತಾನೆ. ಅವರಲ್ಲಿ ನಾಲ್ಕು ಜನರನ್ನ ನಾವು ಈಗಾಗಲೇ ಭೇಟಿಯಾಡಿ ಕುಂದಾಕಿದ್ವಿ, ಇನ್ನು ಐದನೆಯವನನ್ನ ರವಿ ಈ ರಾತ್ರಿ ಕೊಂದು ಹಾಕ್ತಾನೆ, ಇನ್ನು ಆರನೆಯವನನ್ನ ನಾನು ಕೊಂದಾಗ್ತೀನಿ ಅಂತ ಹೇಳ್ತಾನೆ. ಆದರೆ ಎಸ್ಐ ಮಾಯಾಗೆ ಇದೇನು ಕೂಡ ಅರ್ಥವಾಗದೆ ಅಸಲು ಶೈಲುವನ್ನು ಹತ್ಯೆ ಮಾಡೋದು ಅಂದ್ರೆ ಏನು, ಹೋಗ್ಲಿ ಆರನೇ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ. ಇಲ್ಲೇ ಡಾಕ್ಟರ್ ಅಸಲಿ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇದೆಲ್ಲವನ್ನೂ ಕೂಡ ಮಾಡಿದ್ದು ಊರವರೆಲ್ಲರೂ ದೇವತೆಯಂತೆ ನೋಡುವಂತಹ ಜಮೀನ್ದಾರ್ ನೆಂಟಿ ರಾಜೇಶ್ವರಿ ದೇವಿ ಅಂತಾನೆ. ಒಂದಿನ ರಾತ್ರಿ ಒಂದಷ್ಟು ಕುಡುಕರು ಶೈಲುವನ್ನ ಬಲಾತ್ಕಾರ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶೈಲು ಅವರಿಂದ ತಪ್ಪಿಸಿಕೊಂಡು ಒಂದು ಹಳೆ ಬಂಗ್ಲೆ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ಬಿಲ್ಡಿಂಗ್ ಅಲ್ಲಿ ರಾಜೇಶ್ವರಿ ದೇವಿ ಫೋಟೋಗ್ರಾಫರ್ ವಾಸು ಜೊತೆ ಕಾಮ ಕೇಳಿ ನಡೆಸ್ತಾ ಇರ್ತಾಳೆ. ಆದ್ರೆ ಶೈಲು ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿ ಶಾಕ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಆ ಟೈಮಲ್ಲಿ ಏನೂ ಶಬ್ದವಾಗಿದ್ದರಿಂದ ರಾಜೇಶ್ವರಿ ದೇವಿ ಹೊರಕ್ಕೆ ಬಂದು ಶೈಲುವನ್ನ ನೋಡಿರ್ತಾಳೆ. ಇನ್ನು ವಾಸು ಜೊತೆ ತನಗಿರುವಂತ ಅಫೇರ್ ವಿಷಯ ಶೈಲುಗೆ ಗೊತ್ತಾಗಿ ಹೋಗಿದ್ದರಿಂದ ಅದು ಊರಲ್ಲೆಲ್ಲ ಗೊತ್ತಾಗಿ ಹೋಗುತ್ತೆ ಅನ್ಕೊಂಡು ಎಲ್ಲರ ಜೊತೆ ಸೇರಿ ಪ್ಲಾನ್ ಮಾಡಿ ಶೈಲುವನ್ನ ಕೊಂದು ಹಾಕಿರ್ತಾಳೆ. ಅದಕ್ಕಿಂತಲೂ ಮುಂಚೆ ಜಮೀನ್ದಾರ್ಗೆ ಅವಳ ಬಗ್ಗೆ ಕೆಟ್ಟದಾಗಿ ಹೇಳಿ ಶೈಲುವನ್ನ ಊರಿಂದ ಹೊರಕ್ಕೆ ಹಾಕುವಂತೆ ಮಾಡಿರ್ತಾಳೆ. ಮತ್ತು ಅದೇ ದಿನ ರಾತ್ರಿ ನಾವು ಮನೆಯಿಂದ ಹೋದ ನಂತರ ಆ ಆರು ಜನ ಸೇರಿ ಶೈಲುವನ್ನ ಎತ್ತಕೊಂಡು ಬಂದು ಆ ಬಾವಿ ಹತ್ರ ಕೊಂದು ಹಾಕಿ ಬಾವಿಯೊಳಕ್ಕೆ ಎಸ್ತಿರ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ಮನೆಯ ಪಕ್ಕದಲ್ಲಿ ಕೂತ್ಕೊಂಡಿದ್ದಂತಹ ಜಮೀನ್ದಾರ್ ಕೇಳಿಸ್ಕೊಳ್ತಾನೆ ಮತ್ತು ಮನೆಗೆ ಹೋಗಿ ತನ್ನ ಹೆಂಡತಿ ರಾಜೇಶ್ವರಿ ದೇವಿಯನ್ನ ಚೆನ್ನಾಗಿ ಹೊಡಿತಾನೆ. ಆ ಟೈಮಲ್ಲಿ ರಾಜೇಶ್ವರಿ ಜಮೀನ್ದಾರ್ನ ದೇಹಕ್ಕೆ ಚೂರಿಯನ್ನು ನುಗ್ಗಿಸ್ತಾಳೆ. ಆಗ ಜಮೀನ್ದಾರ್ ನೀನು ಕಾಮದಿಂದ ಕಣ್ಣುಗಳನ್ನು ಕಟ್ಟಿಕೊಂಡು ಒಬ್ಬ ವ್ಯಕ್ತಿಯನ್ನು ಅನ್ಯಾಯವಾಗಿ ಕೊಂದುಬಿಟ್ಟಿಯಲ್ಲ ಅನ್ಕೊಂಡು ಅವಳನ್ನ ಬಿಲ್ಡಿಂಗ್ನ ಮೇಲಿಂದ ಕೆಳಕ್ಕೆ ಎಸ್ದು ಬಿಡ್ತಾನೆ. ಒಂದು ಊರು ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ, ಆದರೆ ಒಳ್ಳೆಯವರ ತರ ಮುಖವಾಡವನ್ನು ಹಾಕೊಂಡಂತಹ ನಿನ್ನಂತವ್ರು ಇರಲೇಬಾರ್ದು ಅನ್ಕೊಂಡು ಅವಳ ಮೇಲೆ ಪೆಟ್ರೋಲ್ ಅನ್ನು ಹಾಕಿ ಸುಟ್ಟು ಹಾಕ್ತಾನೆ. ಇನ್ನು ವಾಸು ಚಾಕುವಿನಿಂದ ತಿವಿದಿದ್ದರಿಂದ ತುಂಬಾ ಗಾಯಗೊಂಡಂತ ರವಿ ಶೈಲು ಸತ್ತುವಾದಂತ ಬಾವಿ ಹತ್ರಕ್ಕೆ ಹೋಗಿ ನಿಧಾನವಾಗಿ ಸತ್ತು ಹೋಗ್ತಾ ಅದರೊಳಗೆ ಬಿದ್ದು ಹೋಗ್ತಾನೆ. ಇನ್ನು ಊರಿನ ಜನರು ಮತ್ತು ಎಸ್ಐ ರಾಜೇಶ್ವರಿ ದೇವಿ ಸತ್ತೋಗ್ಬಿಟ್ಲು ಅನ್ಕೊಂಡು ಜಮೀನ್ದಾರ್ ಮನೆ ಹತ್ರಕ್ಕೆ ಓಡೋಡಿ ಬರ್ತಾರೆ. ಆಗ ಜಮೀನ್ದಾರ್ ಎಲ್ಲರ ಜೊತೆ ಊರಿನಲ್ಲಿ ನಡೀತಾ ಇರುವಂತಹ ಹತ್ಯೆಗಳಿಂದಾಗಿ ಊರು ಹಾಳಾಗಿ ಹೋಗ್ತಾ ಇದೆ, ಹಾಗಾಗಿ ಅದೆಲ್ಲವನ್ನು ಕೂಡ ನೋಡೋದಕ್ಕಾಗದೆ ಊರಿಗೆ ಒಳ್ಳೇದಾಗ್ಲಿ ಅಂತ ರಾಜೇಶ್ವರಿ ದೇವಿ ಆ ಮಹಾಲಕ್ಷ್ಮಿಗೆ ತನ್ನನ್ನು ತಾನು ಬಲಿ ಕೊಟ್ಕೊಂಡ್ಲು ಅಂತ ಹೇಳ್ತಾನೆ. ಇನ್ನು ಊರವರೆಲ್ಲರೂ ಕೂಡ ಆಕೆ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾಳೆ ಅಂತ ರಾಜೇಶ್ವರಿ ದೇವಿಯನ್ನೆಂದು ತುಂಬಾ ನೋಡ್ಕೊಳ್ತಾರೆ. ಇನ್ನು ಡಾಕ್ಟರ್ ಜಮೀನ್ದಾರ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕಂತ ಬರ್ತಾನೆ. ಆಗ ಡಾಕ್ಟರ್ ಜಮೀನ್ದಾರನ್ನ ಕೇಳ್ತಾನೆ, ನೀನು ಹೆಂಡತಿ ತಪ್ಪು ಮಾಡ್ಲು ಅಂತ ನೀನು ಅವಳನ್ನು ಕೊಂದು ಹಾಕ್ತೆ, ಆದರೆ ಈ ಊರಿನ ಜನರ ದೃಷ್ಟಿಯಲ್ಲಿ ಆಕೆಯನ್ನ ದೇವತೆಯನ್ನಾಗಿ ಯಾಕೆ ಮಾಡಿದೆ ಅಂತ ಕೇಳ್ತಾನೆ.
ಅದಕ್ಕೆ ಜಮೀನ್ದಾರ್ ಈ ಊರಿನ ಜನ ನನ್ನ ಹೆಂಡತಿ ರಾಜೇಶ್ವರಿ ದೇವಿಯನ್ನ ದೇವತೆ ತರ ಭಾವಿಸ್ತಾರೆ. ಒಂದ್ ವೇಳೆ ಆಕೆ ಎಂತವಳು ಅಂತ ಗೊತ್ತಾಗಿ ಹೋದ್ರೆ ಅವರೊಳಗಿರುವಂತ ನಂಬಿಕೆ ಹೊರಟೋಗುತ್ತೆ. ಒಂದ್ ಸಾರಿ ಆ ನಂಬಿಕೆ ಹೊರಟೋದ್ರೆ ಈ ಪ್ರೇಮ ಭಯ ಅನ್ನೋದು ಹೊರಟು ಹೋಗಿ ಕೇವಲ ಮೂರ್ಖತ್ವ ಮಾತ್ರ ಉಳಿಯುತ್ತೆ. ಹಾಗಾಗಿ ಆ ನಂಬಿಕೆ ಹೋಗಬಾರ್ದಂತ ಹಾಗೆ ಹೇಳಿದೆ ಅಂತಾನೆ. ಇನ್ನು ಡಾಕ್ಟರ್ ಅಲ್ಲಿಂದ ಹೋಗ್ಬೇಕಾದ್ರೆ ಜಮೀನ್ದಾರ್ ಕೇಳ್ತಾನೆ, ಶೈಲು ಸತ್ತುವಾದಂತ ದಿನ ನೀನು ಮತ್ತು ರವಿ ಊರಲ್ಲಿ ಇರ್ಲಿಲ್ಲ ಅಂದ್ರಿ, ಹಾಗಾದ್ರೆ ಅವರನ್ನ ಕೊಂದವ್ರು ಯಾರು ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಜೋರಾಗಿ ನಗ್ತಾನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇನ್ನು ಆ ಊರಲ್ಲಿ ಕಾಶಿರಾಜು ಜೊತೆ ಕಣ್ಕಾಣಿಸ್ತಾ ಇರುವಂತ ಪುಲಿರಾಜು ಇರ್ತಾನಲ್ವಾ, ಆತನಿಗೆ ಅಸಲು ಕಣ್ಕಾಣಿಸ್ತಾ ಇರುತ್ತೆ. ಆದ್ರೆ ಅವನು ಕೆಲಸವನ್ನ ಮಾಡೋದಕ್ಕೆ ಮೈಗಳ ತನ್ನ ಬೀಳ್ತಾ ಕುರುಡನಂತೆ ಆಕ್ಟ್ ಮಾಡ್ತಾ ಇರ್ತಾನೆ. ಇನ್ನು ಶೈಲುವನ್ನ ಬಾವಿ ಎತ್ತರಕ್ಕೆ ತಕೊಂಡ್ ಬಂದು ರಾಜೇಶ್ವರಿ ದೇವಿ ಮತ್ತು ಅವಳ ಕಡೆಯವರು ಕೊಲ್ಲಬೇಕಾದ್ರೆ ಪುಲಿರಾಜು ಅಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾನೆ. ಇನ್ನು ಮಾರನೇ ದಿನ ಮದುವೆಗೆ ಬೇಕಾದಂತ ವಸ್ತುಗಳನ್ನ ತಗೊಂಡ್ ಬಂದಂತಹ ರವಿ ಮತ್ತು ಡಾಕ್ಟರ್ಗೆ ಶೈಲು ಸತ್ತೋಗ್ಬಿಟ್ಲು ಅನ್ನುವಂತ ವಿಷಯ ಗೊತ್ತಾಗುತ್ತೆ. ಹೀಗಾಗಿ ಅವರಿಬ್ಬರು ಕೂಡ ಶೈಲು ಡೆಡ್ ಬಾಡಿ ಹತ್ರ ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ ಪುಲಿರಾಜು ಅಲ್ಲಿಗೆ ಬಂದು ಸತ್ಯವನ್ನ ಹೇಳಿರ್ತಾನೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.